ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಪಿಕ್ಚರ್ ಮುಖಾಂತರ ಕಾಸ್ ವ್ಯಾಲ್ಯೂಸ್ ನ ಈಸಿಯಾಗಿ ಯಾವ ರೀತಿ ಐಡೆಂಟಿಫೈ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಒಂದು ವರ್ಟಿಕಲ್ ಲೈನ್ ನ ಡ್ರಾ ಮಾಡ್ಕೊಳ್ಳೋಣ. ಆ ನಂತರ ಒಂದು ಹಾರಿಜಾಂಟಲ್ ಲೈನ್. ಈ ವರ್ಟಿಕಲ್ ಲೈನ್ ಮ್ಯಾಗ್ನಿಟ್ಯೂಡ್ ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ವರ್ಟಿಕಲ್ ಲೈನ್ ಹಾರಿಜಾಂಟಲ್ ಲೈನ್ ನ ಇಂಟರ್ಸೆಕ್ಟ್ ಮಾಡಿರ್ತಕ್ಕಂಥ ಪಾಯಿಂಟ್ ಜೀರೋ ಮ್ಯಾಗ್ನಿಟ್ಯೂಡ್ ಆಗಿರುತ್ತೆ. ಅದೇ ವರ್ಟಿಕಲ್ ಲೈನ್ ಮೇಲೆ ಮೂವ್ ಆದಾಗೆ ಅದು ಪಾಸಿಟಿವ್ ಆಗಿರುತ್ತೆ. ಹಾಗಾದ್ರೆ ಒಂದು ಯೂನಿಟ್ ಗೆ ಒಂದು ಹಾರಿಜಾಂಟಲ್ ಲೈನ್ ನ ಡ್ರಾ ಮಾಡ್ಕೊಳ್ಳೋಣ. ವರ್ಟಿಕಲ್ ಲೈನ್ ಕೆಳಗಡೆ ಮೂವ್ ಆದಾಗೆ ಅದು ನೆಗೆಟಿವ್ ಆಗಿರುತ್ತೆ. ನೆಗೆಟಿವ್ ಒನ್ ಯೂನಿಟ್ ಗೆ ಮತ್ತೊಂದು ಹಾರಿಜಾಂಟಲ್ ಲೈನ್ ನ ಡ್ರಾ ಮಾಡ್ಕೊಳ್ಳೋಣ. ಇದಾದ ನಂತರ ಹಾರಿಜಾಂಟಲ್ ಲೈನ್ ಮೇಲೆ ಆಂಗಲ್ಸ್ ನ ಡಿಗ್ರೀಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗೋಣ. ಜೀರೋ ಡಿಗ್ರಿ, 90 ಡಿಗ್ರಿ ಅಂಡ್ ಎಕ್ಸೆಟ್ರಾ. ಇದಾದ ನಂತರ ಕಾಸ್ ಕರ್ವ್ ನ ಡ್ರಾ ಮಾಡ್ಕೊಳ್ಳೋಣ. ದಿಸ್ ಈಸ್ ಕಾಸ್ ಕರ್ವ್. ಮೊದಲನೇದಾಗಿ ಜೀರೋ ಡಿಗ್ರಿ. ಆ ಜೀರೋ ಡಿಗ್ರಿ ಹಂತದಲ್ಲಿ ಕರ್ವ್ ಮೇಲೆ ಮೂವ್ ಆಗಿದೆ. ಮೇಲೆ ಮೂವ್ ಆಗಿರೋದ್ರಿಂದ ಪಾಸಿಟಿವ್ ಆಗಿರುತ್ತೆ. ಎಷ್ಟು ಮೂವ್ ಆಗಿದೆ ಅನ್ನೋದಾದ್ರೆ ಪಾಸಿಟಿವ್ ಒನ್ ಮೂವ್ ಆಗಿದೆ ಅಂತ ಹೇಳಿದ್ರೆ ಕಾಸ್ ಜೀರೋ ಡಿಗ್ರಿ ಈಕ್ವಲ್ಸ್ ಪಾಸಿಟಿವ್ ಒನ್ ಆಗುತ್ತೆ. ಕಾಸ್ ಜೀರೋ ಡಿಗ್ರಿ ಈಕ್ವಲ್ಸ್ ಪಾಸಿಟಿವ್ ಒನ್. ಮುಂದುವರೆದಂತೆ 90 ಡಿಗ್ರಿ. ಈ 90 ಡಿಗ್ರಿ ಹಂತದಲ್ಲಿ ಕರ್ವ್ ಹಾರಿಜೆಂಟಲ್ ಲೈನ್ ನ ಇಂಟರ್ಸೆಕ್ಟ್ ಮಾಡಿರೋದ್ರಿಂದ ಮ್ಯಾಗ್ನಿಟ್ಯೂಡ್ ಜೀರೋ ಆಗುತ್ತೆ ಅಂತ ಹೇಳಿದ್ರೆ ಕಾಸ್ 90 ಡಿಗ್ರಿ ಈಕ್ವಲ್ಸ್ ಜೀರೋ. ನೆಕ್ಸ್ಟ್ 180 ಡಿಗ್ರಿ. 180 ಡಿಗ್ರಿ ಹಂತದಲ್ಲಿ ಕರ್ವ್ ಕೆಳಗಡೆ ಮೂವ್ ಆಗಿದೆ. ಎಷ್ಟು ಮೂವ್ ಆಗಿದೆ ಅಂತಂದ್ರೆ ಒಂದು ಯೂನಿಟ್ ಕೆಳಗಡೆ ಮೂವ್ ಆಗಿರೋದ್ರಿಂದ ಅದು ನೆಗೆಟಿವ್ ಒನ್ ಆಗುತ್ತೆ ಅಂತ ಹೇಳಿದ್ರೆ ಕಾಸ್ 180 ಡಿಗ್ರಿ ಈಕ್ವಲ್ಸ್ ನೆಗೆಟಿವ್ ಒನ್. ಮುಂದುವರೆದಂತೆ 270 ಡಿಗ್ರಿ. ಈ ಹಂತದಲ್ಲಿ ಕರ್ವ್ ಹಾರಿಜೆಂಟಲ್ ಲೈನ್ ನ ಇಂಟರ್ಸೆಕ್ಟ್ ಮಾಡಿರೋದ್ರಿಂದ ಮ್ಯಾಗ್ನಿಟ್ಯೂಡ್ ಜೀರೋ ಆಗುತ್ತೆ ಅಂತ ಹೇಳಿದ್ರೆ ಕಾಸ್ 270 ಡಿಗ್ರಿ ಈಕ್ವಲ್ಸ್ ಜೀರೋ. ಲಾಸ್ಟ್ ಒನ್ 360 ಡಿಗ್ರಿ. 360 ಡಿಗ್ರಿ ಹಂತದಲ್ಲಿ ಕರ್ವ್ ಮೇಲೆ ಮೂವ್ ಆಗಿದೆ ಅಂತ ಹೇಳಿದ್ರೆ ಅದು ಪಾಸಿಟಿವ್ ಆಗುತ್ತೆ. ಎಷ್ಟು ಮೂವ್ ಆಗಿದೆ ಅಂತಂದ್ರೆ ಒಂದ್ ಯೂನಿಟ್ ಮೇಲೆ ಮೂವ್ ಆಗಿದೆ ಅಂತ ಹೇಳಿದ್ರೆ ಕಾಸ್ 360 ಡಿಗ್ರಿ ಈಕ್ವಲ್ಸ್ ಪಾಸಿಟಿವ್ ಒನ್. ದಟ್ಸ್ ಇಟ್. ಪ್ಲೀಸ್ ಲೈಕ್ ದಿಸ್ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಆನ್ ಬೆಲ್ ಐಕಾನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.